ಹೊಳೆ ನರಸೀಪುರ ಲಕ್ಷ್ಮಿ ನರಸಿಂಹ ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಪ್ರಸಾದ ವಿನಿಯೋಗ ವಿಚಾರಕ್ಕೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮಧ್ಯೆ ಜಟಾಪಟಿ ನಡೆದಿದೆ. ಹೆಚ್ಡಿ ರೇವಣ್ಣ ಕುಟುಂಬಸ್ಥರೇ ಪ್ರಸಾದ ವಿನಿಯೋಗ ಮಾಡುತ್ತಾರೆ. ಪ್ರಸಾದ ವಿನಿಯೋಗಕ್ಕೆ ಅವಕಾಶ ಕೊಡಿ ಅಂತ ಪಟ್ಟು ಹಿಡಿದಿತ್ತು ಕಾಂಗ್ರೆಸ್. ದಶಕಗಳಿಂದ ಪ್ರಸಾದ ವಿನಿಯೋಗವನ್ನ ದೇವೇಗೌಡ ಕುಟುಂಬ ಮಾಡ್ತಾ ಇದೆ. ಜಟಾಪಟಿ ಹಿನ್ನೆಲೆ ದೇವಾಲಯದ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದಾರೆ ಸಂಸದ ಪ್ರಜ್ವಲ್. ಹಾಗಾಗಿ ಪ್ರಸಾದ ವಿನಿಯೋಗ ಭಕ್ತರಿಗೆ ನೀರು ವಿತರಣೆಯ ಬಗ್ಗೆ ಮಾರ್ಗದರ್ಶನವನ್ನ ಪ್ರಜ್ವಲ್ ನೀಡಿದ್ದಾರೆ. ಪೊಲೀಸ್ ಅಧಿಕಾರಿಗಳು ಮತ್ತು ತಾಲೂಕು ಆಡಳಿತಕ್ಕೆ ವ್ಯವಸ್ಥೆಯ ಬಗ್ಗೆ ಸೂಚನೆ ನೀಡಲಾಗಿದೆ. ಖುದ್ದು ಸ್ಥಳದಲ್ಲೇ ನಿಂತು ಟೇಬಲ್ ಹಾಕಿಸಿ ವ್ಯವಸ್ಥೆಯನ್ನು ಪ್ರಜ್ವಲ್ ಅವರು ಮಾಡಿದ್ದಾರೆ. ಪೊಲೀಸ್ ಸರ್ಪಗಾವಲಿನಲ್ಲಿ ಹೊಳೆ ನರಸೀಪುರ ನರಸಿಂಹಸ್ವಾಮಿ ರಥೋತ್ಸವ ನಡೆದಿದೆ. गलाटे गलाटे